ಮುದ್ಗಲ್ ಸಮೀಪದ ಬನ್ನಿಗೋಳ ಗ್ರಾಮದ ಪ್ರೇಮಿಗಳಿಬ್ಬರು ಮನೆಯಿಂದ ಹೊರಗೆ ಹೋಗಿರುವುದಕ್ಕೆ ಪಾಲಕರು ಮುದ್ಗಲ್ ಪೊಲೀಸ್ ಠಾಣೆಯ ಆವರಣದಲ್ಲಿಯೇ ಕಾರನ್ನು ನಿಲ್ಲಿಸಿ ಹಲ್ಲೆಗೆ ಯತ್ನ ಮಾಡಿರುವ ಘಟನೆ ಇಂದು ಜರುಗಿದೆ. ಆದರೆ ಪೊಲೀಸರ ಶೀಘ್ರ ಕಾರ್ಯಾಚರಣೆಯಿಂದ ಪ್ರೇಮಿಗಳಿಬ್ಬರಿಗೆ ಯಾವುದೇ ಗಾಯಗಳು ಸಂಭವಿಸಿಲ್ಲ ಎಂದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬನ್ನಿಗೋಳ ಗ್ರಾಮದ ನಿವಾಸಿಗಳಾದ ಯುವತಿ ಮತ್ತು ಯುವಕ ಇಬ್ಬರು ಪರಸ್ಪರ ಪ್ರೇಮಿಸುತ್ತಿದ್ದು ಯುವತಿಯ ಅಣ್ಣನ ಮದುವೆಯ ನಂತರ ಯುವತಿಗೆ ಬೇರೆ ಮದುವೆ ಮಾಡುವ ನಿಶ್ಚಯವನ್ನ ತಂದೆ ತಾಯಿ ನಿರ್ಣಯಿಸಿದ್ದಾರೆ ಎನ್ನಲಾಗಿದೆ. ಆದರೆ ಯುವತಿ ಮನೆಯಲ್ಲಿದ್ದ ಅಣ್ಣನ ಮದುವೆ ದಿನದಂದೇ ತಾನು ಪ್ರೀತಿಸಿದ ಯುವಕನ ಜೊತೆಗೆ ಹೊರಗೆ ಹೋಗಿರುವುದನ್ನ ಖುದ್ದು ಯುವತಿಯೇ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. ಇಂದು ಸಂಜೆ ಪ್ರೇಮಿಗಳಿಬ್ಬರು ಮುದ್ಗಲ್ ಠಾಣೆಗೆ ಕಾರಿನ ಮೂಲಕ ಬರುತ್ತಿದ್ದಂತೆ ಅಲ್ಲಿಯೇ ಇದ್ದ ಯುವತಿಯ ಕುಟುಂಬಸ್ಥರು ಸಿನಿಮೀಯ ರೀತಿಯಲ್ಲಿ ಠಾಣಾ ಆವರಣದಲ್ಲಿಯೇ ದಾಳಿ ಮಾಡಿ ಹಲ್ಲೆಗೆ ಮುಂದಾದರು ಎಂದು ಯುವಕ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದಾನೆ. ನಾನು ಪ್ರೀತಿಸುತ್ತಿರುವ ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಸೋದರ ಮಾವ. ನಾನು ಮೊದಲಿಂದಲೂ ಅವರನ್ನೇ ಪ್ರೀತಿಸುತ್ತಿದ್ದೇನೆ. ನನ್ನ ಮನೆಯಲ್ಲೂ ಕೂಡ ತಂದೆ ತಾಯಿ ಅವನೊಂದಿಗೆ ಲಗ್ನ ಮಾಡಿಕೊಡುವ ಆಶ್ವಾಸನೆ ಕೊಟ್ಟಿದ್ದರಿಂದ ಇಲ್ಲಿಯವರೆಗೆ ತಿಳಿದಿದ್ದೇನೆ. ನನ್ನ ಅಣ್ಣನ ಮದುವೆ ನಂತರ ಬೇರೆ ಯುವಕನೊಂದಿಗೆ ನನ್ನ ವಿವಾಹ ಮಾಡುವುದನ್ನ ನನ್ನ ಮುಂದೆಯೇ ಚರ್ಚೆ ಮಾಡಿರುವುದನ್ನ ಅರಿತು ನಾನು ಪ್ರೀತಿಸಿದ ನನ್ನ ಸೋದರ ಮಾವನೊಂದಿಗೆ ಸ್ವಯಂ ಪ್ರೇರಿತವಾಗಿ ಹೊರಗೆ ಹೋಗಿದ್ದೇನೆ. ನಾನು ಅವರನ್ನೇ ವಿವಾಹವಾಗುತ್ತೇನೆ. ಕಳೆದ 4 ವರ್ಷದಿಂದ ನಾನು ಅವರನ್ನ ಇಷ್ಟಪಟ್ಟಿದ್ದೇನೆ ಎಂದು ಯುವತಿ ತಿಳಿಸಿದ್ದಾಳೆ.